ಎಲ್ಲರಿಗೂ ನಮಸ್ಕಾರ. ಮಾಘ ಶುದ್ಧ ಸಪ್ತಮಿಯನ್ನು ರಥಸಪ್ತಮಿ ಎಂಬ ಹೆಸರಿನಿಂದ ಆಚರಿಸಲಾಗುತ್ತೆ. ಈ ದಿನವನ್ನು ಸೂರ್ಯ ಜಯಂತಿ ಎಂದು ಕೂಡ ಕರೆಯಲಾಗುತ್ತೆ. ಈ ದಿನ ಸೂರ್ಯನಾರಾಯಣನ ಪ್ರೀತ್ಯರ್ಥವಾಗಿ ಮನೆ ಮಂದಿಯೆಲ್ಲ ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಆಚರಿಸಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವ ಪದ್ಧತಿ ಇದೆ. ಅದರಲ್ಲೂ ಮಾಘಮಾಸದಲ್ಲಿ ನದಿ ಸ್ನಾನಕ್ಕೆ ಪ್ರಾಧಾನ್ಯತೆ ಇರೋದರಿಂದ ಯಾವುದೇ ನದಿ ಅಥವಾ ಹೊಳೆಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಪುಣ್ಯಪ್ರದವಾದದ್ದು. ಎಕ್ಕದ ಎಲೆ ಸೂರ್ಯನಿಗೆ ಪ್ರಿಯವಾದ ಹಾಗೂ ಸೂರ್ಯ ಗ್ರಹಕ್ಕೆ ಸಂಬಂಧಪಟ್ಟ ಎಲೆ ಆದ್ದರಿಂದ ರಥಸಪ್ತಮಿಯಂದು ಎಕ್ಕದ ಎಲೆಯನ್ನು ಇಟ್ಟುಕೊಂಡು ಸ್ನಾನ ಮಾಡೋ ಪದ್ಧತಿ ಕೂಡ ಇದೆ. ಸೂರ್ಯನ ರಥದ ಏಳು ಕುದುರೆಗಳ ಸಂಕೇತವಾಗಿ ಏಳು ಎಕ್ಕದ ಎಲೆಗಳನ್ನು ಬಳಸಲಾಗುತ್ತೆ. ಈ ಏಳು ಎಲೆಗಳನ್ನು ತಲೆ, ಎರಡು ಭುಜ, ಎರಡು ಮಂಡಿ ಮತ್ತು ಎರಡು ಪಾದಗಳ ಮೇಲೆ ಇಟ್ಟುಕೊಂಡು ಸ್ನಾನವನ್ನು ಆಚರಿಸಲಾಗುತ್ತೆ. ಸೂರ್ಯಗ್ರಹ ಉತ್ತಮ ಆರೋಗ್ಯಕ್ಕೆ ಕೂಡ ಕಾರಣ ಆಗಿರೋದ್ರಿಂದ ಬಹುಶಃ ಇಡೀ ದೇಹದ ಆರೋಗ್ಯವನ್ನು ಕಾಪಾಡು ಎಂಬ ಬೇಡಿಕೆಯೊಂದಿಗೆ ಈ ರೀತಿ ಸ್ನಾನದ ಆಚರಣೆ ಬಂದಿರಬಹುದು ಅಂತ ಅನಿಸುತ್ತೆ. ಸ್ನಾನದ ನಂತರ ಸೂರ್ಯ ನಮಸ್ಕಾರವನ್ನು ಕೂಡ ಮಾಡಲಾಗುತ್ತೆ. ಎಕ್ಕದ ಎಲೆ ಹೇಗೆ ಸೂರ್ಯನಿಗೆ ಪ್ರಿಯವೋ ಹಾಗೆ ಗೋಧಿ ಕೂಡ ಅತ್ಯಂತ ಪ್ರಿಯವಾದ ಧಾನ್ಯ. ಸ್ನಾನದ ಆಚರಣೆಯ ನಂತರ ಈ ರಥಸಪ್ತಮಿಯ ದಿನ ಗೋಧಿಯ ದಾನ, ಗೋಧಿ ನುಚ್ಚು ಅಥವಾ ಗೋಧಿ ರವೆ ಮತ್ತು ಬೆಲ್ಲವನ್ನು ಸೇರಿಸಿ ಪಾಯಸವನ್ನು ತಯಾರಿಸಿ ತಾಮ್ರದ ಪಾತ್ರೆಯ ಸಹಿತ ಸತ್ಪಾತ್ರರಿಗೆ ಮಾಡುವ ದಾನ ಅತ್ಯಂತ ಶ್ರೇಷ್ಠ. ಅಂದ ಹಾಗೆ ಈ ತಾಮ್ರ ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟಂತಹ ಲೋಹ. ಈಗ ಈ ರಥಸಪ್ತಮಿಯ ದಿನ ಸ್ನಾನವನ್ನು ಆಚರಿಸುವಾಗ ಹೇಳಿಕೊಳ್ಳಬೇಕಾದಂಥ ಶ್ಲೋಕವನ್ನು ತಿಳಿದುಕೊಳ್ಳೋಣ. ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕಪರ್ಣಮಾದಾಯ ಸಪ್ತಮ್ಯಾಂ ಸ್ನಾನಮಾಚರೇತ್. ಮತ್ತೊಂದು ಸಾರಿ, ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕಪರ್ಣಮಾದಾಯ ಸಪ್ತಮ್ಯಾಂ ಸ್ನಾನಮಾಚರೇತ್. ಇವಿಷ್ಟು ರಥಸಪ್ತಮಿಯನ್ನು ಕುರಿತಾದಂಥ ಒಂದು ಸಣ್ಣ ಮಾಹಿತಿ. ಆ ಸೂರ್ಯನಾರಾಯಣನ ಕೃಪೆ ಎಲ್ಲರ ಮೇಲೂ ಇರಲಿ. ಪ್ರತಿಯೊಬ್ಬರಿಗೂ ಉತ್ತಮ ಆರೋಗ್ಯ ಭಾಗ್ಯವನ್ನು ಆ ಸೂರ್ಯ ಭಗವಾನ್ ಕರುಣಿಸಲಿ ಅಂತ ಹೇಳ್ತಾ ಆಶಿಸುತ್ತಾ ಎಲ್ರಿಗೂ ನಮಸ್ಕಾರ.